ಎಸ್ ವೀಕ್ಷಕರೇ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿಚಾರವಾಗಿ ಏನು ಯೋಜನೆ ಏನಿದೆ ಆ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದು ಇವತ್ತು ತುಮಕೂರಿನಾದ್ಯಂತ ಪ್ರತಿಭಟನೆ ನಡೀತು ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆಗಳು ಭಾಗವಹಿಸಿದ್ರೆ ಒಂದೆಡೆ ಏನು ಜನರ ಕೆಲವೊಂದು ಕೆಲವೊಂದಷ್ಟು ಜನರ ಏನು ತೀವ್ರವಾದಂತಹ ವಿರೋಧ ಇದಕ್ಕಿತ್ತು ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಇವತ್ತು ಒಂದು ಬಂದ್ ಏನಿದೆ ಇದು ತುಮಕೂರಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ ಆ ನಿಟ್ಟಿನಲ್ಲಿ ನಾನೀಗ ಸದ್ಯಕ್ಕೆ ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸ್ತಾ ಹೋಗ್ತೀನಿ ಈ ಯೋಜನೆ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಸರ್ ನಮಸ್ತೆ ಮೊದಲಾಗಿ ಇವತ್ತು ಒಂದು ಪ್ರತಿಭಟನೆ ಏನ್ ನಡೀತು ನೀರಿಗಾಗಿ ಅದು ತುಮಕೂರು ಜಿಲ್ಲೆಗೆ ನೀರು ಬೇಕು ಅನ್ನುವಂತ ವಿಚಾರ ಹೇಮಾವತಿ ವಿಚಾರವಾಗಿ ಏನ್ ಹೇಳ್ತಾರೆ ಇದೊಂದು ಅವೈಜ್ಞಾನಿಕ ಇದು ಯೋಜನೆ ಸರ್ ಇದು ರೈತರಿಗೆ ಕರಾಳ ಯೋಜನೆ ಅಂತಾನೆ ಹೇಳ್ಬೋದು ನಾನು ಯಾಕೆ ಅಂತ ಅಂದ್ರೆ ಮೊದಲು ನಮ್ ಜನ ನಮ್ ಜಿಲ್ಲೆ ಜನರ ಸಮಸ್ಯೆ ನೋಡ್ಬಿಟ್ಟು ಆ ಕಡೆ ಜಿಲ್ಲೆಗೆ ನಾನು ವಿರೋಧ ಮಾಡ್ತಾ ಇಲ್ಲ ಸರ್ ನಮ್ ಜಿಲ್ಲೆಗೆ ನಾನು ಪರ ಅಂತ ಹೇಳ್ತಾ ಇಲ್ಲ ಎರಡು ಕಡೆಗೂ ಸಮಾನವಾಗಿ ಇದು ಮಾಡಬೇಕು ಅಂತ ಪೈಪ್ ಎಲ್ಲ ಜೈಂಟ್ ಹಾಕೊಂಡು ಹೋದ್ರೆ ನೀರಿನ ಬರುತ್ತೆ ಇದೊಂದು ಅವಾಯಜ್ಞಾನಿಕ ಅಂತ ಹೇಳ್ತೀನಿ ಸರ್ಕಾರ ಕೂಡಲೇ ಈ ಯೋಜನೆ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸ್ತೀನಿ ಸರ್ ಈ ದಿನ ಬಂದ್ ಏನು ನಡೀತಲ್ಲ ಆ ಬಂದಿಗೆ ಈ ನಮ್ಮ ಬಿಂಜಾರ ಸಮುದಾಯದ ರಾಜ್ಯಾಧ್ಯಕ್ಷ ಬಷೀರ್ ಅಹ್ಮದ್ ಆದಂತ ನಾನು ಬೆಂಬಲ ನೀಡ್ತೀನಿ ಮತ್ತೆ ಈ ಯೋಜನೆ ಕೈ ಬಿಡೋವರೆಗೂ ಹೋರಾಟ ಮಾಡ್ತೀನಿ ಸರ್ ಸೊ ಈ ಯೋಜನೆ ಬಗ್ಗೆ ಹೇಳಿದ್ರಿ ಹಾಗೇನೆ ತುಮಕೂರಿಗೆ ಎಷ್ಟು ಅತ್ಯವಶ್ಯಕ ಅನ್ಸುತ್ತೆ ಈ ನೀರು ಯಾಕೆ ಅಂತಂದ್ರೆ ಮಟ್ಟಿಗೆ ಡಿಪೆಂಡ್ ಆಗಿರೋದ್ರಿಂದ ಅಂದ್ರೆ ಅವಲಂಬ ಅವಲಂಬಿತರಾಗಿರೋದ್ರಿಂದ ಈ ನೀರು ನಮಗೆ ಬೇಕು ಯಾವದೇ ಕಾರಣಕ್ಕೂ ಬಿಟ್ಟುಕೊಡಕಲ್ಲ ಅನ್ನುವಂಥದ್ದು ಜಿಲ್ಲೆ ಜನ ಹೇಳ್ತಾ ಇರುವಂತದ್ದು ತಾವುಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಸೊ ಎಷ್ಟು ಮಟ್ಟಿಗೆ ಜೀವನಾಡಿ ಅಂತ ಈ ಹೇಮಾವತಿ ರೈತರ ಜೀವನಾಳ ಸರ್ ನೀರು ನೀರ್ ಇಲ್ಲ ಅಂತ ಅಂತಂದ್ರೆ ಯಾವುದೇ ಮನುಷ್ಯ ಬಂದು ಜೀವಿನೂ ಸಹ ಜೀವಸಕ್ ಆಗಲ್ಲ ಮನುಷ್ಯ ಬೇಕಾಗಿರೋದೆ ನೀರು ಸರ್ ಆ ನೀರಿದ್ರೆ ರೈತನು ಬೆಳಿತಾನೆ ಆ ಬೆಳೆದಂತ ರೈತದಿಂದ ರೈತರ ಕೊಡ್ತಾನಲ್ಲ ಅಣ್ಣ ಅದನ್ನ ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಅವು ಇಡೀ ಜೀವನ ನಡೆಯೇ ನೀರು ನೀರ್ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ ಸರ್ ರಕ್ತ ಬೇಕಾದ್ರೂ ಕೊಡದೀವಿ ನೀರು ಕೊಡಲ್ಲ ಸರ್ ಇನ್ನು ಇನ್ನೊಂದು ವಿಚಾರ ಈಗ ತುಮಕೂರು ಜನತೆ ಅಥವಾ ತುಮಕೂರು ಜಿಲ್ಲೆ ಜನತೆ ಟೋಟಲ್ ಆಗಿ ಏನು ನಮಗೆ ನೀರ್ ಬೇಕು ಈ ನೀರ್ ಬಿಟ್ಟು ಕೊಡಲ್ಲ ಈಗ ಹೇಳ್ದಂಗೆ ರಕ್ತ ಬೇಕಾದ್ರೂ ಕೊಡ್ತೀವಿ ನೀರು ಕೊಡಲ್ಲ ಅನ್ನುವಂತ ಮಟ್ಟಿಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಈ ಯೋಜನೆ ಬಗ್ಗೆ ಆ ಹಾಗಿದ್ರೆ ಏನು ಕುಣಿಗಲ್ ಇರ್ಬೋದು ಮಾಗಡಿ ಇರ್ಬೋದು ಒಟ್ಟಾರೆ ರಾಮನಗರ ಜಿಲ್ಲೆ ನೋಡಕ್ ಹೋದ್ರೆ ಅಲ್ಲಿಗೆ ನೀರು ಹರಿಸ್ತಾ ಇರುವಂತದ್ದು ಸೊ ಈಗ ರಾಜ್ಯ ರಾಜ್ಯಗಳ ನಡುವೆ ಏನು ನೀರಿಗಾಗಿ ಕಿತ್ತಾಟ ಅಥವಾ ಒಂದು ಹೋರಾಟಗಳು ನಡೆಯುವುದು ಸಾಮಾನ್ಯ ಇದು ಪಕ್ಕದ ಜಿಲ್ಲೆ ವಿಚಾರನೆ ಏನ್ ಹೇಳಕ್ ಬಯಸ್ಸರ ವಿಚಾರವಾಗಿ ನಮ್ಮ ರಾಜ್ಯದ ಅದರಲ್ಲೂ ನಮ್ಮ ಜಿಲ್ಲೆ ಪಕ್ಕದ ಜಿಲ್ಲೆ ಸರ್ ಆ ರಾಜ್ಯಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಸರ್ ಆ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಏನ್ ಏನಿದೆ ಸಮಸ್ಯೆ ಆ ಜಿಲ್ಲೆಗೂ ಇದೆ ಒಪ್ಕೊಂತೀನಿ ಆದ್ರೆ ಇದು ಎರಡು ಕಡೆ ಎಲ್ಲಾ ಕಡೆ ಎಷ್ಟು ಜಿಲ್ಲೆ ಇದಾವೋ ಅಷ್ಟು ಜಿಲ್ಲೆಗೂ ಸಮಾನವಾಗಿ ಹಂಚಿಕೆ ಮಾಡಿ ಇವ್ರು ಮಾಡಿದ್ರೆ ಯಾವ್ದು ವಿರೋಧ ಇರಲಿಲ್ಲ ಸರ್ ಇವರು ಲೈನ್ ಪೈಪ್ ಲೈನ್ ಹಾಕ್ಬಿಟ್ಟ ಅಂತಂದ್ರೆ ಒಂದನಿ ನೀರ್ ಈಚೆ ನೀರೇನೆ ಬರುತ್ತೆ ಎಲ್ಲಿ ಸಾಧ್ಯ ಸರ್ ನೀರು ಬರಕ್ ಸಾಧ್ಯನೇ ಇಲ್ಲ ಪೈಪ್ ಪೈಪ್ ಹೋಗ್ಬಿಟ್ರೆ ನೀರು ನಮ್ಮ ಜಿಲ್ಲೆಗೆ ಸಿಗುತ್ತಾ ಸಿಗಲ್ಲ ಆ ಜಿಲ್ಲೆಗೂ ಕೊಡ್ಲಿ ನೀರು ನಮ್ಮ ಜಿಲ್ಲೆಗೂ ಕೊಡ್ಲಿ ಯಾವ ರೀತಿ ಪರಿಹರಿಸಬಹುದು ಅಂತ ಅನ್ಸುತ್ತೆ ಸರ್ಕಾರ ಈ ವಿಚಾರದಲ್ಲಿ ಯಾವ ರೀತಿ ಆದಂತ ನಿರ್ಧಾರ ತೆಗೆದುಕೊಂಡ್ರೆ ಎಲ್ರಿಗೂ ಉತ್ತಮ ಅಂತ ಅನ್ಸುತ್ತೆ ನೋಡಿ ಸರ್ ಸೂಕ್ತವಾದ ನಿರ್ಧಾರ ಕೈಗೊಳ್ಬೇಕು ಸರ್ಕಾರ ಯಾಕೆ ಕೈಗೊಳ್ಬೇಕು ಅಂದ್ರೆ ನಮ್ ಜನರ ಹಿತದಿಂದ ಕೈಗೊಳ್ಬೇಕವ್ರು ಅವರು ಸದನ ಸಭೆ ಕರೆದು ಸಭೆ ಒಳಗಡೆ ಆ ಜಿಲ್ಲೆ ಈ ಜಿಲ್ಲೆ ನಮ್ ಜಿಲ್ಲೆ ಎಲ್ಲಾ ಮುಖಂಡರ ನಮ್ಮಂತ ಮುಖಂಡರನ್ನ ಕರೆದು ಸಭೆ ಮಾಡ್ಬಿಟ್ಟು ಹಿಂಗಲ್ಲ ಅಂತ ಸಭೆ ಒಳಗೆ ಚರ್ಚೆ ಮಾಡಿದ್ರೆ ಸೂಕ್ತವಾಗಿ ಬಗೆಹರಿಯತ್ತೆ ಇದು ಇಲ್ಲ ಅಂತ ಅಂದ್ರೆ ಈ ನಮ್ ಸಂಘಟನೆ ಮುಖಾಂತರ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ಬಿಡಲ್ಲ ಸರ್ ನೀರಂತೂ ಬಿಡಲ್ಲ ಬಿಟ್ಕೊಡಲ್ಲ ಸರ್ ನಮ್ ಜಿಲ್ಲೆಗೆ ಅನ್ಯ ಆಗ ಬಿಡಲ್ಲ ಸರ್ ಸರ್ ನಮಸ್ತೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ನೀಡ್ತೀರ ಈ ರೀತಿಯಾದಂತಹ ಒಂದು ಪ್ರತಿಭಟನೆ ನೀರಿಗಾಗಿ ಪ್ರತಿಭಟನೆ ನಡೆಸುವಂತಹ ಒಂದು ಸಮಯ ಬಂದಿದೆ ನಿಮ್ಮ ಜಿಲ್ಲೆ ಜನತೆಗೆ ಸರ್ ನಮ್ಮ ತುಮಕೂರು ಜಿಲ್ಲೆಗೆ ತುಂಬಾ ನೀರಿನ ತೊಂದರೆ ಆಗುತ್ತೆ ಬೇರೆ ಜಿಲ್ಲೆಗೆ ಬಿಟ್ಕೊಟ್ರೆ ಆದ್ರಿಂದ ಈ ದಿ ಪೂರಾ ಪೂರ್ತಿ ನಮ್ಮ ಜಿಲ್ಲಾ ರಾಜ್ಯ ಅಧ್ಯಕ್ಷರು ಮಾತಾಡಿದಾರೆ ಅದ್ರ ಬಗ್ಗೆ ನಾವು ನೀರು ಬಿಟ್ಕೊಡಲ್ಲ ಯಾವದೇ ಕಾರಣಕ್ಕೂ ನೀರ್ ಬಿಟ್ಕೊಡ ಸರ್ ನಮಸ್ತೆ ಮೊದಲನೇದಾಗಿ ಇವತ್ತು ನೀರಿಗಾಗಿ ಪ್ರತಿಭಟನೆ ನಡೆಸಿದ್ರಿ ಏನು ನಿಮ್ಮ ಬೆಂಬಲ ಕೂಡ ಇತ್ತ ತಾವು ಭಾಗವಹಿಸಿದ್ರ ಇವತ್ತು ಪ್ರತಿಭಟನೆಯಲ್ಲಿ ಹೌದು ನಾವು ಆಟೋ ಚಾಲಕರ ಇದರಿಂದ ಭಾಗವಹಿಸಿದ್ದೀವಿ ನೀರು ನಮ್ಮ ತುಮಕೂರು ಜಿಲ್ಲೆಯ ನೀರನ್ನ ಬೆಂಗಳೂರು ಗ್ರಾಮಾಂತರ ರಾಮನಗರ ಕನಕಪುರಕ್ಕೆ ನೀರ್ ತಗೊಂಡೋಗ್ತಾ ಇದಾರೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಅಧಿಕಾರದ ಲಲಾಸೆ ಮತ್ತು ಕುಣಿಗಲ್ನಿಂದನೇ ಅವರು ಡೈರೆಕ್ಟ್ ಆಗಿ ಎಳ್ಕೊಂಡೋಗ್ಬೋದಾಯ್ತು ಅವ್ರು ಕುಣಿಗಲ್ನಿಂದ ಹೋಗೋದಕ್ಕೆ ಏನಾಗ್ತದೆ ಮುಂದಿನ ಚುನಾವಣೆಗೆ ಅವರು ಅಲ್ಲಿ ಕಾಂಗ್ರೆಸ್ ಓಟ್ ಬೀಳಲ್ಲ ಎಂಎಲ್ಎ ಎಲ್ ತೊಂದ್ರೆ ತೊಂದರೆ ಆಗುತ್ತೆ ಮುಂದೆ ಎಂ ಪಿ ಚುನಾವಣೆಗೆ ನಿಂತ್ಕಂಡ್ರೆ ಅವ್ರಿಗೆ ಕಾಂಗ್ರೆಸ್ ಓಟ್ ಅಲ್ಲಿ ಬೀಳಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಂದ ಗುಬ್ಬಿಯಿಂದ ಹೋಗ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಕುಣಿಗಲ್ನಿಂದನೇ ತಗೊಂಡೋಗ್ಬೋದು ಆದ್ರೆ ತಗೊಂಡೋಗಲ್ಲ ಅವರು ಆ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬೇಕೇ ಬೇಕು ಅಲ್ಲಿಗೆ ನಾವು ಬಿಡೋದಿಕ್ಕೆ ವಿರೋಧ ಮಾಡ್ತೀವಿ ಇಷ್ಟ ಹೇಳ್ಬೋದು ರಾಜಕೀಯವಾಗಿ ನೋಡಕ್ ಹೋದ್ರೆ ಹಾಗಿದ್ರೆ ಯಾಕೆ ಗುಬ್ಬಿ ಅಥವಾ ತುಮಕೂರಿನ ಮತ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲದಿದ್ರು ಅವ್ರ ಪಕ್ಷದವ್ರಿಗೆ ಬೇಡ ಅಂತನಾ ಅವ್ರಿಗೆ ಪಕ್ಷದವ್ರಿಗೆ ಬೇಕು ಆದ್ರೆ ಇಲ್ಲಿನ ಎಂಎಲ್ಎ ಸ್ಥಳೀಯ ಎಮ್ ಎಲ್ ಎ ಗುಬ್ಬಿಯವರು ಅವರು ದಳದೊಳಗಿದ್ರು ಹಿಂದೆ ಅದೇ ಈಗಲೇ ದಳದೊಳಗೆ ಇದ್ದಿದ್ರೆ ಅವರು ವಿರೋಧ ಮಾಡ್ತಿದ್ರು ಕಾಂಗ್ರೆಸ್ ಹೋಗಿದಾರಲ್ಲ ಅವ್ರ ಸಪೋರ್ಟ್ ನಿಂದ ಇವರು ಡೈರೆಕ್ಟ್ ಆಗಿ ಇಲ್ಲಿಂದ ತಗೊಂಡೋಗ್ತಾ ಇದಾರೆ ನೇರವಾಗಿ ಗೊತ್ತಾಯ್ತು ಹಾಗಿದ್ರೆ ಈಗ ನಿಮ್ಗೆ ಅಂದ್ರೆ ಹೇಮಾವತಿಯ ನೀರು ಈ ನಿಮ್ಮ ಜಿಲ್ಲೆಗೆ ಟೋಟಲ್ ಆಗಿ ರೈತರಿಗಿರ್ಬೋದು ಅಥವಾ ಅದು ಬೇರೆ ಉಪಯೋಗಕ್ಕೆ ಉಪಯೋಗಕ್ಕಿರ್ಬೋದು ಯಾವುದೇ ದಿನನಿತ್ಯದ ಉಪಯೋಗಕ್ಕೆ ಉಪಯೋಗಕ್ಕಿರ್ಬೋದು ಎಷ್ಟು ಮಟ್ಟಿಗೆ ಹೇಮಾವತಿ ನಿಮ್ಮ ಈ ಜಿಲ್ಲೆಯ ಜೀವನ ಅಡಿ ಅಂತ ನಮ್ಗೆ ಜಿಲ್ಲೆಗೆ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಜಮೀನು ರೈತರಿಗೆ ಆಗ್ಲಿ ಕಾರ್ಮಿಕರಿಗೆ ಆಗ್ಲಿ ಎಲ್ಲಾರ್ಗುನು ನೀರ್ ಅವಶ್ಯಕವಾಗಿದೆ ನಮ್ ನೀರನ್ನ ನಾವ್ ಕೊಟ್ಬಿಟ್ಟು ಇದ್ ಮಾಡ್ಕಂಡ್ ಹೋದ್ರೆ ಈಗ ಕಾವೇರಿ ನೀರನ್ನು ನಾವು ತಮಿಳ್ನಾಡಿಗೆ ಬಿಡ್ತಿವಲ್ಲ ಅವಾಗ ಹೆಂಗ್ ವಿರೋಧ ಮಾಡ್ತೀವಲ್ಲ ರಾಜ್ಯಕ್ಕೆ ಹೆಂಗೆ ಹಿತ ಹಿತಕ್ಕೆ ಕಾಪಾಡ್ತಿವಲ್ಲ ಹಂಗೆ ಜಿಲ್ಲೆಗೂನು ನಮ್ಮ ಹಿತಕ್ಕೆ ಕಾಪಾಡಲೇಬೇಕು ಆ ಇದರಿಂದ ನಾವು ನೀರ್ ಕೊಡೋದಿಕ್ಕೆ ಬಿಡಕ್ ಬರಲ್ಲ ಅದರಿಂದ ನಾವು ವಿರೋಧ ಮಾಡ್ತೀವಿ ಎಸ್ ಸರಿಯಾಗಿ ಹೇಳಿದ್ರಿ ಏನು ಕಾವೇರಿ ವಿಚಾರವಾಗಿ ರಾಜ್ಯ ರಾಜ್ಯ ವಿಚಾರ ರಾಜ್ಯ ರಾಜ್ಯಗಳು ಅಂದ್ರೆ ಒಂದೇ ದೇಶ ಆದ್ರೂ ಕೂಡ ಅಂದ್ರೆ ತಮಿಳುನಾಡಿನ ವಿಚಾರ ತಮಿಳುನಾಡು ವಿರೋಧವಾಗಿ ನಾವು ಹೋರಾಟ ಮಾಡ್ತೀವಿ ಕನ್ನಡಿಗರು ಆ ನಿಟ್ಟಿನಲ್ಲಿ ಈಗ ಒಂದೇ ರಾಜ್ಯದವರಾಗಿ ಪಕ್ಕದ ಜಿಲ್ಲೆಯವರ ಹತ್ರ ಅಂದ್ರೆ ನೀವು ಜಿಲ್ಲೆಯವ್ರ ಹತ್ರ ಮಾಡ್ತಾ ಇಲ್ಲ ಸರ್ಕಾರದ ವಿರೋಧವಾಗಿ ಮಾಡ್ತಾ ಇರುವಂತದ್ದು ಪ್ರತಿಭಟನೆ ಆದ್ರೆ ಜಿಲ್ಲ ಪಕ್ಕದ ಜಿಲ್ಲೆಗೆ ನೀರ್ ಆಗ್ತಾ ಇಲ್ಲ ಈ ಒಂದು ವಿಚಾರ ವಿಚಾರಗಳು ಎಷ್ಟು ಬೇಸರ ತರಿಸ್ತಾ ಇದೆ ನಿಮ್ಗೆ ಸರ್ಕಾರದ ನೀತಿಗಳು ಇರ್ಬೋದು ಮತ್ತೊಂದು ಅವರು ಸರ್ಕಾರದ ನೀತಿ ಅವ್ರ ಒತ್ತಡದಿಂದ ಅವರು ಹೋಗ್ತಾ ಇದ್ದಾರೆ ಅವ್ರ ಅಧಿಕಾರದ ಇದರಿಂದ ಅವರು ಉಪ ಮುಖ್ಯಮಂತ್ರಿ ಮತ್ತೆ ಎಂಎಲ್ಎ ಎಲ್ ಎ ಅವರು ಒತ್ತಡದಿಂದ ಅವರು ತಗೊಂಡೋಗ್ತಾ ಅಧಿಕಾರದ ದುರ್ಬಳಕೆ ಮಾಡ್ಕಂಡಿದ್ದಲ್ಲಿ ಅವ್ರು ತುಮಕೂರು ಜಿಲ್ಲೆ ನೀರನ್ನ ಅವರು ರಾಮನಗರಕ್ಕೆ ತಗೊಂಡೋಗ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಅವ್ರು ಅಲ್ಲಿನ ಜನ ಅವ್ರಿಗೆ ಬೇಕು ಇನ್ನೇನ್ ನಮ್ಮ ತುಮಕೂರು ಜಿಲ್ಲೆ ಜನ ಬೇಡವ ಅವ್ರಿಗೆ ಅದರಿಂದ ನಾವು ವಿರೋಧ ಮಾಡ್ತೀವಿ ಅವ್ರಿಗೆ ಹಾಗಿದ್ರೆ ಒಟ್ಟಾರೆಯಾಗಿ ಯಾವ ರೀತಿಯಾದಂತಹ ಒತ್ತಾಸೆ ಇದೆ ನಿಮ್ದು ಅಂದ್ರೆ ಸರ್ ಹಾಗಿದ್ರೆ ಯಾವ ರೀತಿಯಾದಂತಹ ಒತ್ತಾಯ ಇದೆ ನಿಮ್ದು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಬೇಡಿಕೆಗಳನ್ನ ನೀಡ್ತಾರೆ ಅಂದ್ರೆ ನಿಮ್ಮ ಜಿಲ್ಲೆಯ ನೀರು ನಿಮ್ಗೆ ಬೇಕು ಅನ್ನುವಂಥದ್ದು ಹಾಗೇನೆ ಇಪ್ಪತ್ತೈದು ಏನು ಟಿ ಎಂ ಸಿ ನೀರು ಕೂಡ ಬರ್ತಾ ಇಲ್ಲ ನಮ್ಗೆ ಬೇಕಾಗಿದ್ದದು ಅಷ್ಟು ಅದು ಕೂಡ ಬರ್ತಾ ಇಲ್ಲ ಅದೇ ಬರ್ತಾ ಇಲ್ಲ ಅದರಲ್ಲೂ ಕೂಡ ಮತ್ತೆ ಇರುವಂತಹ ನೀರನ್ನು ತೆಗೆದುಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಸೊ ಏನ್ ಹೇಳಕ್ ಬಯಸ್ತೀರಾ ತುಮಕೂರು ಜಿಲ್ಲೆಗೆ ನೀರು ಹೇಮಾವತಿ ನೀರೇ ಸರಿಯಾಗಿ ಟೆಂಬಿ ಸರಿಯಾಗಿ ಬರ್ತಾ ಇಲ್ಲ ಬರಗಾದ ಬೇಸಿಗೆ ಕಾಲ ಬಂದ್ರೆ ನೀರಿಗೆ ಆಹಾಕಾರ ಉಂಟಾಗ್ತದೆ ಪ್ರಾಣಿ ಪಕ್ಷಿಗೆ ಆಗಲಿ ಮನುಷ್ಯರಿಗೆ ಆಗ್ಲಿ ನಾವುಗಳಿಗೆ ಬಳಸೋದಿಕ್ಕೆ ನೀರು ಸಿಗ್ತಾ ಇಲ್ಲ ಅಲ್ಲಿ ಬೇಸಿಗೆ ಈಗೇನೋ ಮಳೆ ಬಂದೈತೆ ಅನ್ಕೊಂಡ್ ಕೊಟ್ಬಿಡ್ಬೋದು ಖುಷಿಯಾಗಿ ಮುಂದೆ ಬೇಸಿಗೆ ಬಂದಾಗ ನಾವು ಅದೇನೋ ಹೇಳ್ತಾರಲ್ಲ ಗಾದೆಮ್ಮತ್ ಹಪ್ಲಾ ತಿನ್ನೋರ್ ಮನೆಗೆ ಕದ ತೊಟ್ಟೋದ್ರು ಅನ್ನಂಗ ಏನೋ ಹೇಳ್ತಾರೆ ಆ ತರ ಆಗುತ್ತೆ ನಾವು ನೀರ್ ಕೊಡಕ್ ನಮಸ್ತೆ ಮೊದಲೇದಾಗಿ ಇವತ್ತು ಪ್ರತಿಭಟನೆ ನಡೀತು ಆ ಈ ಒಂದು ನೀರಿಗಾಗಿ ಪ್ರತಿಭಟನೆ ಪ್ರತಿಭಟನೆ ಏನ್ ನಡೀತು ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಾ ತುಮಕೂರು ಜಿಲ್ಲೆಗೆ ನೀರ್ ಬೇಕಲ್ವ ನಮ್ದು ಕೊಡಗೇ ತಾಲ್ಲೂಕು ನಮ್ಮಲ್ಲಿ ಸಾವಿರ ಸಾವಿರದ ಅಡಿ ಹಾಕಿದ್ರು ನೀರು ಸಿಗ್ತಾ ಇಲ್ಲ ಅಡಿಕೆ ತೋಟಗಳು ಒಣಗೋ ಇದೆ ಕುಡಿಯೋಕೆ ನೀರ್ ಇಲ್ಲ ಫಸ್ಟ್ ನಮ್ಗೆ ಆಗಸ್ಟ್ ಬಿಟ್ಟು ಬೇಕಾದ್ರೆ ಹೆಚ್ಚಿದೆ ಆದ್ರೆ ತಗೊಂಡೋಗಿ ಬಿಡಿ ಸರ್ ಹಾಗಾಗಿ ನೀರಿನ ಕೊರತೆ ತಮ್ಗೆ ಇದೆ ಸೊ ನೀಡಕ್ ಬರಲ್ಲ ಅಂತ ಸೊ ಈಗ ಇನ್ನೊಂದು ವಿಚಾರ ಸರ್ ಈಗ ತುಮಕೂರಿಗೆ ಎಷ್ಟು ನೀರ್ ಅವಶ್ಯಕತೆ ಇದೆಯೋ ಏನು ಪಕ್ಕದ ಜಿಲ್ಲೆಗೆ ರಾಮನಗರ ರಾಮನಗರಕ್ಕೂ ಕೂಡ ಅಷ್ಟೇ ಅವಶ್ಯಕತೆ ಇದೆ ಬಟ್ ಈ ವಿಚಾರದಲ್ಲಿ ಒಂದೇ ರಾಜ್ಯ ಪಕ್ಕದ ಜಿಲ್ಲೆನೂ ಆಗಿರೋದ್ರಿಂದ ಸರ್ಕಾರ ಈ ವಿಚಾರವನ್ನು ಯಾವ ರೀತಿ ಬಗೆಹರಿಸಬಹುದು ಯಾವ ರೀತಿ ಬಗೆಹರಿಸಬೇಕು ಅಂತ ಅನ್ಸುತ್ತೆ ನಿಮ್ಗೆ ತುಮಕೂರು ಜಿಲ್ಲೆಗೆ ಎಸ್ ಟಿ ಎಂ ಸಿ ಬರಬೇಕು ಅಷ್ಟು ನೀರು ಕೊಟ್ಟಿಂದ ಹೆಚ್ಚುವರಿ ತಂದು ತಾಂಡ್ ಬಿಟ್ಟಿದ್ದಲ್ಲಿ ಇನ್ನೊಂದು ಕೂಡ ನಿಮ್ದು ಏನು ತುಮಕೂರು ಜನತೆಯ ಒಂದು ಕಂಪ್ಲೇಂಟ್ ಇತ್ತು ಏನಂದ್ರೆ ಇಪ್ಪತ್ತೈದು ಟಿ ಎಂ ಸಿ ನೀರು ಏನಿದೆ ಅದು ಕೂಡ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ಏನ್ ಹೇಳ್ತೀರ ಹೌದು ಕೊಟ್ಟಿಲ್ಲ ಕೊಟ್ಟಿಲ್ಲ ನೀರ್ ಕೊಟ್ಟಿಲ್ಲ ಅಷ್ಟೊಂದು ಇಪ್ಪತ್ತೈದು ಎಂ ಸಿ ನೀರ್ ನಮಿಗೆ ಕೊಟ್ಟೇ ಇಲ್ಲ ಬೆಂದು ಇಲ್ಲ ನೀರು ಈಗ ಬೇರೆ ಕಡೆ ತಗೊಂಡ್ ಹೋಗೋಕೆ ಇದ್ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಕಂಡಿಸ್ತೀವಿ ನಾವು ಕಂಡಿಸಿ ನಾವು ಸ್ಟ್ರೈಕ್ ಮಾಡ್ತೀವಿ ನಮ್ ನಮ್ ತುಮಕೂರು ಡಿಸ್ಟ್ರಿಕ್ಟ್ ನೀರ್ ಬಿಡೋವರೆಗೂ ನಾವು ಬಿಡಲ್ಲ ಹೋರಾಟ ಮಾಡೇ ಮಾಡ್ತೀವಿ ನಾವು ಜೀವ ಆದರೂ ಬಿಡ್ತೀವಿ ನೀರ್ ಬಿಡಲ್ಲ ನಾವು ಸೊ ಈ ಏನು ಹೇಮಾವತಿ ನೀರನ್ನ ತಾವು ಏನು ಅವಲಂಬಿತರಾಗಿರುವಂಥದ್ದು ಕೃಷಿ ಕೂಡ ತುಂಬಾ ಕೃಷಿಕರು ಅಥವಾ ಏನೇ ಇರ್ಬೋದು ಟೋಟಲ್ ಏನು ಎಲ್ಲೆಲ್ಲಿ ಏನು ಒಟ್ಟಾರೆಯಾಗಿ ಒಂದು ಏನು ನದಿ ಹರಿದೋಗಿದೆ ಅಲ್ಲಿ ಅಲ್ಲಿ ನದಿ ಪಾತ್ರದ ಜನ ಇರ್ಬೋದು ಒಟ್ಟಾರೆಯಾಗಿ ಜಿಲ್ಲೆಯ ಜನ ಇರಬಹುದು ಇದ್ರ ಮೇಲೆ ಅವಲಂಬಿತರಾಗಿರುವಂತದ್ದು ಸೊ ಒಟ್ಟಾರೆ ಎಷ್ಟು ಎಷ್ಟು ಮಟ್ಟಿಗೆ ಇದು ಅತ್ಯಮೂಲ್ಯ ಮುಖ್ಯ ಅಂತ ಹೇಳ್ತೀರಾ ಸರ್ ನಂದು ಇರೋದು ಎರಡು ಎಕರೆ ಜಮೀನು ಎರಡು ಎಕರೆ ಜಮೀನಿಗೆ ಹತ್ತು ಬೋರ್ ಹಾಕ್ಸಿದ್ದೇನೆ ಸರ್ ನನ್ ಜೀವ ಎಲ್ಲ ಪೂರ್ತಿ ಬೋರ್ನೊಳಗೆ ಕತೆ ಕಳಿಸಿದೀನಿ ಬಂದು ಬೇಕಾದ್ರೆ ಬಂದು ಚೆಕ್ ಮಾಡ್ಲಿ ನಾನು ಹೊಲ ಎಲ್ಲ ಪೂರ್ತಿ ಬರೀ ಒಂದು ಆರ್ನೂರು ಗಿಡ ಅಡಿಕೆ ಗಿಡ ಇಟ್ಕೊಂಡಿದ್ದೀನಿ ಅದ ಉಳಿಸೋದಕ್ಕೋಸ್ಕರವಾಗಿ ಸಾವಿರ ಅಡಿವರೆಗೂ ಕೊರ್ಸಿದ್ದೀನಿ ಸರ್ ನೀರ್ ಸಿಗ್ತಾ ಇಲ್ಲ ಬಲು ಪ್ರಯತ್ನ ಬಿದ್ದು ನಾವು ಇದ್ರೊಳಗೆ ಜೀವನ ಕತೆ ಕಳಿತಾ ಇದ್ದೀವಿ ನಮ್ಗೆ ಪೂರ್ತಿ ತೊಂದರೆ ಆಗ್ತಾ ಇದೆ ನಮ್ ತುಮಕೂರು ಡಿಸ್ಟಿಕ್ ನೀರ್ ಬೇಕು ನಮ್ಗೆ ಅದಕ್ಕೊ ಅದಕ್ಕೋಸ್ಕರವಾಗಿ ನಾವೇನ್ ಏನ್ ಮಾಡಕ್ಕೂ ರೆಡಿ ನಮಗ್ ಬೇ ಬೇರೆ ಕೆಲಸ ಮಾಡೋದಕ್ಕೆ ನಮಗೆ ಇದಿಲ್ಲ ನಾವ್ ಬೇಸಾಯ ಬಿಟ್ರೆ ಬೇರೆ ಯಾವ್ದು ವೃತ್ತಿ ಇಲ್ಲ ಸರ್ ನಮ್ಗೆ ನಾವ್ ಬೇಸಾಯನೇ ನಂಬ್ಕೊಂಡಿರೋದು ಬೇರೆ ಕೆಲಸ ಮಾಡೋದಕ್ಕೆ ನಮ್ಗೆ ಏನು ಆಗ್ತಾ ಇಲ್ಲ ನಾವು ಇನ್ನೊಂದು ನಮಗ್ ನೀರೇ ನಂಬ್ಕೊಂಡಿರೋದು ನೀರೇ ಬೇಕು ನಮ್ಗೆ ನಮ್ ತುಮಕೂರು ಡಿಸ್ಟಿಕ್ ಈಗ ನೀರ್ ಆಗ್ಲಿ ಆಮೇಲೆ ಬೇಕಾದ್ರೆ ಯಾವ ಇದು ಮಾಡ್ಕೊಂಡು ಹಿಂದಿನ ಸರ್ಕಾರ ಇದಾಗಿರ್ಬೋದು ಅಥವಾ ಹಿಂದೆ ಹಿಂದೆ ಈ ತರದ ಒಂದು ಸಮಸ್ಯೆಗಳು ಆದಾಗ ಅಂದ್ರೆ ಯಾವ ರೀತಿ ಆದಂತ ಅಂದ್ರೆ ಈ ರೀತಿಯಾದಂತ ಸಮಸ್ಯೆಗಳು ಹಿಂದೆ ದೊಡ್ಡದಾಗಿಲ್ಲಾದ್ರೂ ಉದ್ಭವಿಸಿತ್ತಾ ಅದ್ರ ಬಗ್ಗೆ ಎತ್ತಿನ ಎಲ್ಲಾ ಇದ್ ಮಾಡಿದ್ರು ಸರ್ ಅದು ಎತ್ತಿನ ಒಳ್ಳೇದು ಇನ್ನೂ ಆಗ್ಲಿ ಇಲ್ಲ ಕೆಲಸ ಮಾತ್ರ ಐದು ವರ್ಷ ಐದು ವರ್ಷ ಅಂತ ಮುಂದಕ್ಕೆ ಹೋಗ್ತಾ ಇದೆ ಅದು ಕೋಳಾಲದಲ್ಲಿ ಮಾಡಿದ್ರು ಅಲ್ಲೇ ಮುಂದಕ್ಕೆ ಅಂತಾರೆ ನಮ್ ತಾಲೂಕಿಗೆ ಏನು ಮಾಡಿ ಅಲ್ಲ ಇನ್ನ ಇದು ಪಕ್ಷಾತೀತವಾಗಿ ಎಲ್ಲಾರು ಮಾಡ್ಲಿ ತುಮಕೂರು ಜಿಲ್ಲೆಗೆ ನೀರಾವರಿ ಅಂತ ಹೇಳಿ ನಮ್ಮ ಆಸೆ ಇದೆ ಸರ್ ನಮ್ಮ ತಾಲೂಕಿನಲ್ಲಿ ಎಮ್ ಎಲ್ ಎರಲ್ಲ ಪರಮೇಶ್ವರ ಇದಾರೆ ಜಿ ಪರಮೇಶ್ವರ ಕೋಳಾಲ ಒಬ್ಲಿಗೆ ಈಗ ಡ್ಯಾಮ್ ಆಗ್ಬೇಕಾಯ್ತು ಅದನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನು ಬಿಟ್ಟುಕೊಟ್ಟು ಇದಕ್ಕೆ ಹಾಕಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ದಾರೆ ನಮ್ಮ ತಾಲೂಕಿನ ಎಮ್ ಎಲ್ ಇಲ್ಲ ಅಂತ ನಾವು ಹೇಳ್ತೀವಿ ಸಮಸ್ಯೆಗಳು ಸರ್ ಈಗಿಲ್ಲ ಸರ್ ಮೊದಲು ಚೆನ್ನಾಗಿ ಮಳೆ ಬೆಳೆ ನಡೆಸ್ತಾ ಇತ್ತು ಅವಾಗ ನಮ್ಮ ಅಪ್ಪಾರ್ ಕಾಲದಾಗೆ ಇವಾಗ ನೀರಿಲ್ಲ ನಮಗೆ ಭಾರಿ ಅಭಾವ ಆಗಿದೆ ನಮ್ಮ ತಾಲೂಕಿನ ಎಮ್ ಎಲ್ ಎ ನೋಡಿ ನಮ್ಮ ತಾಲೂಕಿಗೆ ನೀರು ಕೊಟ್ಟೆ ಕೊಡಬೇಕು ಈಗ ಅವ್ರದ್ದೇ ಸರ್ಕಾರ ಇದೆ ನಮ್ಮ ತಾಲೂಕಿಗೆ ಬಿಟ್ಟು ಬೇರೆ ಕಡೆ ಎಲ್ಲ ಅನುಭವಿಸ್ತಾ ಇದಾರೆ ನಮ್ಮ ತಾಲೂಕಿನ ಎಮ್ ಎಲ್ ಎ ಕೇಳ್ತಲೇ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡ್ತೀವಿ ಸ್ಥಳೀಯ ಎಂ ಎಲ್ ಎ ಜ್ಯೋತಿ ಆನಂದ್ ಅವರು ಏನಿದ್ದಾರೆ ಅದೇ ರೀತಿ ಏನು ಎಂ ಪಿ ವಿ ಸೋಮಣ್ಣ ಅವರು ಏನಿದ್ದಾರೆ ನೂತನವಾಗಿ ಆಯ್ಕೆ ಆದಂತವ್ರು ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಅವರು ಇವಾಗ ಏನೋ ಕೆಲಸ ಮಾಡ್ತೀವಿ ಅಂತ ಇದಾರೆ ಅವ್ರು ಮಾಡ್ತಾರೆ ಅಂತ ನಮಿಗೆ ನಂಬಿಕೆ ಇದೆ ಅದಕ್ಕೋಸ್ಕರವಾಗಿ ಈ ವರ್ಷ ಅವ್ರನ್ನ ಗೆಲ್ಸಿದಿವಿ ನೋಡೋಣ ಮುಂದೆ ಏನ್ ಮಾಡ್ತಾರ ಅಂತ ಕಾದು ನೋಡ್ತಾ ಇರ್ತೀವಿ ತಾವೇನು ಹೇಳ್ತೀರಾ ಇಲ್ಲಿನ ಏನು ಸ್ಥಳೀಯ ಎಮ್ ಎಲ್ ಎ ಆದಂತ ಏನೋ ಜ್ಯೋತಿ ಗಣೇಶ್ ಅವರು ಹಾಗೇನೆ ಎಂ ಪಿ ವಿ ಸೋಮಣ್ಣ ಅವ್ರ ಬಗ್ಗೆ ವಿ ಸೋಮಣ್ಣ ಅವರು ಇನ್ನು ಮೊನ್ನೆ ತಾನೇ ಗೆದ್ದಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಇಟ್ಕೊಂಡಿದೀವಿ ಎಲ್ಲರೂ ಕೆಲಸಗಾರ ಅಂತ ಹೇಳಿದಕ್ಕೆ ನಾವು ಜೆಡಿಎಸ್ ಮಾಡಿ ಕೆಲಸ ಮಾಡ್ತಾರೆ ಅಂತ ಜನ ನಂಬಿಕೆ ಇಟ್ಟಿದ್ವಿ ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ದೀರಾ ಏನ್ ಪ್ರತಿಕ್ರಿಯೆ ಬಂದಿದೆ ಕಡೆಯಿಂದ ಇನ್ನೂ ನಮಗೆ ಸಿಕ್ಕಿಲ್ಲ ಸ ವಿಚಾರ ತಿಳಿಸಿರ್ತಾರೆ ಹಾಗಿದ್ರೆ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಮುಂದಿನ ಹೆಜ್ಜೆಗಳನ್ನ ಇಡಬೇಕು ಅಂತ ಇದೀರಾ ಯಾವ ರೀತಿಯಾಗಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಒತ್ತಾಯ ಮಾಡ್ತೀರಾ ಈ ನೀರಿನ ವಿಚಾರ ಏನ್ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಇಬ್ರು ಇದ್ದಾರೆ ಅವ್ರಿಗುನು ನೀರಾವರಿ ಆಸೆ ಕೊಡ್ಲೇಬೇಕು ಆ ತಾಲೂಕಿನ ಜನನು ಓಟ್ ಹಾಕಿದ್ರೆ ಸರ್ ಎಲ್ಲರೂ ಎಲ್ಲಾರು ಪಕ್ಷಾತೀತವಾಗಿ ನೀರಾವರಿ ಮಾಡ್ಕೊಡ್ಲಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದೀವಿ ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ ನಾವು ಅಷ್ಟೇ ಸರ್ ಹೇಳ್ತಾ ಇರೋದು ನಮ್ಮ ತಾಲೂಕಿನಲ್ಲಿ ಕೊರಡಗೆರೆ ತಾಲೂಕಿನಲ್ಲಿ ಎಮ್ ಎಲ್ ಎ ಇದ್ದಾರೆ ಪರಮೇಶ್ವರ ಅವರು ಅವರೇ ಏನಾದ್ರು ಮಾಡಿ ಓಡಾಡಿ ನಮ್ ಡ್ಯಾಮ್ ಗಳಿಗೆ ಎಲ್ಲ ನೀರ್ ಬರಂಗ್ ಮಾಡಿ ತುಂಬಿಸಂಗ್ ಮಾಡಿದ್ರೆ ಅವ್ರ ಮುಂದೆ ಅನುಕೂಲ ಇರುತ್ತೆ ಇಲ್ದಿದ್ರೆ ಅವ್ರನ್ನ ಕಿತ್ತು ಒಗೆದು ಬಿಸಾಕಿ ನಮ್ಗೆ ಯಾರು ಅನುಕೂಲ ಮಾಡ್ತಾರೋ ಅವ್ರಿಗೆ ಮಾಡ್ತೀವಿ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಎಸ್ ವೀಕ್ಷಕರೇ ಇದಾಗಿತ್ತು ಇಲ್ಲಿನ ಏನು ಜನರ ಒಂದು ಮಾತು ಏನು ಹೇಮಾವತಿ ನೀರಿನ ವಿಚಾರವಾಗಿ ಅವರು ಇವತ್ತು ಸಾಕಷ್ಟು ಏನು ಜಿಲ್ಲಾದ್ಯಂತ ಒಂದು ಪ್ರತಿಭಟನೆ ನಡೆಸಿದ್ರು ಒಟ್ಟಾರೆಯಾಗಿ ಅವರ ಒಟ್ಟು ಮಾತಿನ ಉದ್ದೇಶ ಇಷ್ಟೇ ನಾವು ಯಾವುದೇ ಕಾರಣಕ್ಕೂ ಈ ನೀರು ನಮಗೆ ಸಾಕಾಗಲ್ಲ ನಮ್ಮ ಜಿಲ್ಲೆಯ ಜನತೆಗೆ ಯಾವುದೇ ಕಾರಣಕ್ಕೂ ನಾವು ಈ ನೀರನ್ನ ಪಕ್ಕದ ಜಿಲ್ಲೆಗೆ ಬಿಟ್ಟು ಕೊಡಲ್ಲ ನಮಗೆ ಬೇಕಾಗಿರುವಂತಹ ನೀರಿನ ಪ್ರಮಾಣ ಏನಿದೆ ಅದೇ ಇವಾಗ ಕಡಿಮೆ ಬರ್ತಾ ಇದೆ ಅದನ್ನ ಮೊದಲ ಮೊದಲಿಗೆ ಅದನ್ನು ಪೂರೈಸಿ ಆ ಬಳಿಕ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ನೀರನ್ನ ಬೇಕಾದ್ರೆ ತೆಗೆದುಕೊಂಡು ಹೋಗ್ಲಿ ಆದ್ರೆ ನಮಗೆ ಬೇಕಾಗಿರುವಂತಹ ನೀರು ಮೊದಲ ಪೂರೈ ಮೊದಲು ಪೂರೈಕೆ ಆಗ್ಬೇಕು ಅನ್ನುವಂಥದ್ದು ಹಾಗೇನೆ ಯಾವುದೇ ಕಾರಣಕ್ಕೂ ಏನು ತಮ್ಮ ಏನು ತಮ್ಮ ತಮ್ಮ ಜಿಲ್ಲೆಗೆ ಸೇರಿದಂತ ನೀರು ಏನು ಕೃಷಿಕರಿಗೆ ಬಹು ಮುಖ್ಯವಾದದ್ದು ಹಾಗೇನೆ ದಿನನಿತ್ಯದ ಬಳಕೆಗೆ ಅದು ಬಹುಮುಖ್ಯವಾದದ್ದು ಆ ನಿಟ್ಟಿನಲ್ಲಿ ತಾವು ನೀರನ್ನ ಬಿಟ್ಟುಕೊಡಕ್ಕೆ ರೆಡಿ ಇಲ್ಲ ಅನ್ನುವಂತ ಮಾತನ್ನ ಅವ್ರು ಆಡಿದ್ರು ಕ್ಯಾಮರಾ ಪರ್ಸನ್ ಮಾತೇಶ್ ಜೊತೆ ಜಯಲೈಗೌಡ್ ಕರ್ನಾಟಕ ಟಿವಿ ತುಮಕೂರು